this is the best example. That connectivity. Okay, what a man's worth. Alva? Simple. So I am a learner. I want to learn more and more. So I meet a lot of people. ಎಷ್ಟು ಜನ ನೋಡ್ತಾ ಇದ್ರೂ ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಕಲ್ತ್ಕೊಳ್ತೀನಿ ಗೊತ್ತಾ ನಾನು ನಾನು ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ರೆ ಮೇಡಮ್ ಇಂದ ಏನು ಕಲ್ತ್ಕೊಬೋದು ಅವರು ಒಳ್ಳೆ ಎಂಟರ್ಪ್ರಿನರ್ ಆಗ್ತಾ ಇದ್ದಾರೆ ಬ್ಯಾಕ್ ಗಿಫ್ಟ್ ಕೊಟ್ಟಾರೆ ಸೊ ಒಂದಿಬ್ರು ಮೂರು ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಮೇಡಮ್ ಥ್ಯಾಂಕ್ ಯು ಚೆನ್ನಾಗಿದೆ ಬ್ಯಾಗ್ ಅಂತ ನಾನು ನಿಮ್ಗೆ ಹೇಳಿ ಅವ್ರು ನಿಮ್ಮ ಫೋನ್ ನಂಬರ್ ಕೊಟ್ಕೊಡ್ತೀನಿ ಇಲ್ಲಿ ಹೋಗಿ ತಗೊಳ್ಳಿ ಅಂತ ಆ್ಯಂಡ್ ಇನ್ನೊಂದೇನು ನೋಡಿದ್ರೆ ಅವ್ರು ಇರೋದಕ್ಕಿಂತ ಒಂದು 10-15 ವರ್ಷ ಹೆಂಗಾಗಿ ಕಾಣಿಸ್ತಾರೆ ಪ್ರೀತಿ ಏನು ಇದು ಇದು ಕಾಂಪ್ಲಿಮೆಂಟ್ ಅಪ್ಪ ಅಲ್ಲ ನಾನು ಲಾಸ್ಟ್ ಟೈಮ್ ಮೂವಿ ಹೋಗ್ತಿದ್ದೆ ಲಾಸ್ಟ್ ಮೈಸೂರಿಗೆ ಬಂದಾಗ ತಿಂಡಿ ಕೊಡ್ಸಾರ ನಾನು ನೋಡಿದೆ ವೈ ದಟ್ಸ್ ಬಿಕಾಸ್ ಪಾಸಿಟಿವ್ ಅಪ್ರೋಚ್ ಪಾಸಿಟಿವ್ ಆಟಿಟ್ಯೂಡ್ ನಾನು ಇನ್ನೊಂದು ಫಾರ್ಮುಲಾ ಹೇಳ್ತಾ ಇರ್ತೇನೆ ನಮ್ದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಒಂದು ಬೋರ್ಡ್ ಇದೆ ನೀರು ಸರಬರಾಜು ಒಳಚರಂಡಿ ಇಲ್ಲಿ ಇಲ್ಲಿ ಎರಡು ಕಡೆನೂ ಇರ್ತದೆ ಆ ಒಳಚರಂಡಿನ ಫ್ರೆಶ್ ಮಾಡಿ ನೀರನ್ನ ಫ್ರೆಶ್ ವಾಟರ್ ಬರೋ ಥರ ಇಲ್ಲಿ ಅಂದರೆ ಮೈಂಡಲ್ಲಿ ಮತ್ತು ಹಾರ್ಟಲ್ಲಿ ಮಾಡಿಕೊಂಡ್ರೆ ನಮ್ಮ ಮುಖದಲ್ಲಿ ಉಗುಳ್ನಗೆ ಜಾಸ್ತಿ ಆಗುತ್ತೆ ಇದು ಹೊಸ ಡೆಫಿನೇಷನ್ ನನ್ನ ಇಂಟರ್ಪ್ರಿಟೇಷನ್ ಅಂದರೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋದು ಕಾಲು ಎಳೆಯೋದು ಅವೆಲ್ಲ ಬಿಟ್ಟಾಕ್ಬೋದು ಲರ್ನಿಂಗ್ ಆಗ್ತಾ ಇರುತ್ತೆ ಬರ್ತಾ ಇರ್ತಾರೆ ಸೊ ವಿ ಶುಡ್ ಮೂವ್ ಫಾರ್ದರ್ ಬಿಕಾಸ್ ಅವರ್ ಲೈಫ್ ಈಸ್ ವೆರಿ ಶಾರ್ಟ್ ಯಾಕಂದರೆ ಯಾರ ಗೊತ್ತಿರೋರು ಸತ್ತು ಹೋಗ್ತಾ ಇರ್ತಾರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಲ್ಲ ಎಷ್ಟು ನಾನು ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ ಒಂದು ಮಾತಿದೆ ವಿ ಹ್ಯಾವ್ ಟು ಲಿವ್ ಆಸ್ ಇಫ್ ದೇರ್ ಇಸ್ ನೋ ಟುಮಾರೋ ಅಂತ ಐ ಆಮ್ ಲಿವಿಂಗ್ ಲೈಕ್ ದ್ಯಾಟ್ ಸಿನ್ಸ್ 8 to 10 ಇಯರ್ಸ್ ನಾನು ನಿಜವಾಗ್ಲೂ ರಿಪೆಂಟ್ ಮಾಡಲ್ಲ ಯಾಕೆ ಅಂತ ಅಂದರೆ ನಾನು ಪ್ರತಿದಿನ ಹಿಗ್ಗಿಸ್ಕೊಳ್ತಾ ಇದ್ದೀನಿ ದಟ್ ಮೀನ್ಸ್ ಲಿವಿಂಗ್ ಲಾರ್ಜರ್ ದ್ಯಾನ್ ದಿ ಆ್ಯಕ್ಚುಯಲ್ ಲೈಫ್ ಎವ್ರಿ ಡೇ ಯಾವ್ದಾದ್ರು ಒಬ್ರು ಮನಸ್ಸು ತಟ್ಟಕ್ಕೆ ನೋಡ್ತೀನಿ ಅಥವಾ ತರಬೇತಿ ಮೂಲಕ ರೀಚ್ ಆಗ್ಬೋದು ಐ ಆಮ್ ಟ್ರೈಂಗ್ ಟು ಹೆಲ್ಪ್ ಸಮ್ ನನ್ನ ಕೈನಲ್ಲಿ ಇವತ್ತೇನಾದ್ರು ನಾನು ಇವತ್ತಿನ ದಿನ ಸುಂದರ ಮಾಡ್ಕೊಂಡಿದ್ರೆ ಗ್ರೇಟ್ ಅಷ್ಟೇ ಗೊತ್ತಿಲ್ಲ ನಾನು ಯಾವಾಗಲೂ ಈ ಉದಾಹರಣೆ ಕೊಡ್ತಾ ಇರ್ತೀನಿ D.O.P.D.O.D. ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಟುಡೇ ಇವತ್ತಿದೆ ಇನ್ನು ಇಷ್ಟೊಂದು ಲೈಫ್ ಇದೆ ಅಂತ ಬದುಕ್ತಾ ಇರ್ತೀವಿ ಖುಷಿಯಿಂದ but that we do not know but you dinanu chana kalidbitre so life control ಗೆ ತಗೊಳ್ಳಕಾಗಲ್ಲ ಸರ್ ಹೌದಪ್ಪ ಆದರೆ ಡೇ ನ ಕಂಟ್ರೋಲ್ ಗೆ ತಗೊಳ್ಳಕಾಗಲ್ಲ ಇಲ್ಲವಪ್ಪ ಟೇಕ್ ಎ ಡೇ ಅಟ್ ಯುವರ್ ಕಂಟ್ರೋಲ್ ಯುವರ್ ಲೈಫ್ ವಿಲ್ ಕಮ್ ಅಂಡರ್ ಯುವರ್ ಕಂಟ್ರೋಲ್ ಒಂದು ದಿನ ನಾನು ಮಾಡಿದ ಅಷ್ಟೇ 7-8 ವರ್ಷದಿಂದ ಡಿಸೈಡ್ ಮಾಡಿದೆ ನಾನು ಯಾಕೆ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ so I took a call I resigned the government job. So time is with me. I can do whatever I want. So in Munde, in the Murthinglali, webinar gila ready akta idini. Kannada dalle idi prapanchana reach akta idini. So nim number ella nanige kalisidre nimgella links webinar free programs paid programs ella sigta hogagutte. Neevu nanige aa tara help maadi nan prapanchana reach agbeku anta idini. You got the point because that's my future goal. ಸೊ ಆ ಪ್ರಾಸೆಸಲ್ಲಿದ್ದೀನಿ ನಾನು ಐ ವಾಂಟ್ ಟು ರೀಚ್ ಮೋರ್ ಪೀಪಲ್ ಯಾಕೆ ನನಗೆ ನನ್ನ ಲೈಫ್ನ ಲರ್ನಿಂಗ್ಸ್ ಆ ಹೊಳವುಗಳು ಇನ್ಸೈಟ್ಸ್ ನಾವು ಬರೀ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ನಾವೇ ಅರ್ಥ ಮಾಡಿಕೊಂಡು ಇನ್ಯಾರ್ದೋ ಲೈಫ್ನ ಇನ್ಯಾರಿಗೋ ಕೊಟ್ಟರೆ ಉಷಾ ಅವ್ರ ಎಕ್ಸಾಂಪಲ್ ಇನ್ಯಾರಿಗೋ ಕೊಡ್ತೀನಿ ಒಬ್ಬ ಗೃಹಿಣಿ ಮನೇಲಿ ಬರೀ ಟಿ ವಿ ಪ್ರೋಗ್ರಾಮ್ ನೋಡ್ತಾನೆ ಬೆಳೆದ್ಬಿಟ್ರೆ ಆದರೆ ಎಷ್ಟು ಜನ ಸೀರಿಯಲ್ ನೋಡ್ಕೊಂಡು ಬರೀ ಮನರಂಜನೆ ತರ ನೋಡ್ಕೊಂಡು ಅವಳು ಹೆಂಗ್ ಸೀರೆ ಕುಟ್ಕೊಂಡವಳೆ ಆಕ್ಚುಲಿ ಅಡ್ವರ್ಟೈಸಿಂಗ್ ಏಜೆನ್ಸಿ ಅವ್ರು ಏನ್ ಹೇಳಿದ್ರು ಗೊತ್ತಾ ಸೀರಿಯಲ್ಸ್ ಯಾಕೆ ಓಡ್ತಾ ಇದೆ ಅಂತ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಹೀರೋಯಿನ್ಸ್ ಅಂಡ್ ವಿಲನ್ಸ್ ಡ್ರೆಸ್ ಅಂತ ಆ ಕಾಸ್ಟ್ಯೂಮ್ ಇದೆಯಲ್ಲ ಆ ಕಾಸ್ಟ್ಯೂಮ್ ನ ಬೇರೆ ಬೇರೆಯವರು ಕಂಪ್ನಿಯವರು ಎಲ್ಲ ಸ್ಪಾನ್ಸರ್ ಮಾಡ್ತಾರೆ ಈ ಒಂದು ಲಾಟ್ ಇದೆಯಲ್ಲ 70 to 80% ಆಫ್ ವುಮೆನ್ ಪ್ಲಸ್ ಒಂದು 30% ಆಫ್ ಮೆನ್ ನೋಡೋದು ವ್ಯೂಯರ್ಸ್ ನೋಡು ವ್ಯೂಯರ್ಸ್ ಸೊ ದೇರ್ ಇಸ್ ಎ ಡಿಫ್ರೆನ್ಸ್ ನಾವು ವ್ಯೂ ಮಾಡೋಣ ಬಟ್ ಸ್ವಲ್ಪನಾದ್ರು ಡೂಯರ್ಸ್ ಆಗ್ಬೇಕಲ್ವಾ ಸ್ವಲ್ಪ ಡ್ಯೂಯರ್ಸ್ ಆಗಬೇಕಲ್ವಾ. ಸೊ ಬರೀ ವ್ಯೂಯರ್ಸ್ ಆಗಿ ಆಗಿ ಇನ್ನೊಂದು ಸೆನ್ಸೇಷನು ಮತ್ತು ನಿಮಗೆ ನನ್ನ ಅನಿಸಿರೋದನ್ನು ನಿಮಗೆ ಹೇಳ್ತೀನಿ. ಬೆಂಗಳೂರಿನಲ್ಲಿ ಒಂದೋ ಎರಡೋ ಫರ್ಟಿಲಿಟಿ ಸೆಂಟರ್ ಇತ್ತು 25-30 ವರ್ಷದಿಂದ. ಈಗ ಒಂದೊಂದು ರೋಡ್ಗೆ ಒಂದೊಂದು ಫರ್ಟಿಲಿಟಿ ಸೆಂಟರ್ ಆಗಿದೆ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ, ನನಗೆ ಅಲ್ಲರಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ದೇಹ ಬಗ್ಗಿಸ್ತಾ ಇಲ್ಲ. ಆ ಟೆಸ್ಟ್ ಟ್ಯೂಬ್ ಬೇಬಿಗಳಿಗೆ 2.5 ಲಕ್ಷ ಆಯಿತು, 3 ಲಕ್ಷ ಆಯಿತು. ನಾನಿರೋ ಅಪಾರ್ಟ್ಮೆಂಟಲ್ಲಿ 25 ಕುಟುಂಬ ಬಂದಿದೆ, ಅದರಲ್ಲಿ 2 ಕುಟುಂಬ ಟೆಸ್ಟ್ ಟ್ಯೂಬ್ ಬೇಬಿಗೆ ಹೋಗಿ 2 ಸರಿ ಫೇಲ್ ಆಗಿದೆ, 2.5 ಲಕ್ಷ 3 ಲಕ್ಷ ಕೊಟ್ಟು. ಸೊ ದ ಮೇನ್ ರೀಸನ್ ಮೇ ಬಿ ನಾವೆಲ್ಲ ಏನಾಗ್ತಾ ಇದೆ ಅಂದರೆ ವಿ ಆರ್ ನಾಟ್ ಎಂಜಾಯಿಂಗ್ ದ ಲೈಫ್. ಎಲ್ಲ ಕೆಟ್ಟತನ, ಇನ್ನೊಬ್ಬರು ಕಾಲೇಜು. ಆಮೇಲೆ ಇನ್ನೊಂದೇನು ಗಮನಿಸ್ತಾ ಇದ್ದೀನಿ ಅಂದರೆ ಈ ವ್ಯಕ್ತಿಗಳಲ್ಲಿ ಇನ್ನೊಂದು ಪ್ಯಾಟರ್ನ್ ಗಮನಿಸಿದೆ, ಅವರಲ್ಲಿ ಇನ್ನೊಬ್ಬರನ್ನ ಸಹಿಸೋ ಬುದ್ಧಿ ಇರೋದಿಲ್ಲ, ವಿಶಾಲ ಮನೋಭಾವ ಇಲ್ಲ, ಅವ್ರಿಗೆ ಜಾಸ್ತಿ ಮಕ್ಕಳಾಗಿಲ್ಲ. ಸೊ ಆ ಕೆಟ್ಟತನಕ್ಕೂ ಇದಕ್ಕೂ ಏನೋ ಕನೆಕ್ಷನ್ ಇದೆಯಾ? ನಮ್ದೆಲ್ಲ ಸ್ಟ್ರೆಸ್ಸು ಒತ್ತಡಕ್ಕೂ ಈ ಥರದ ಕನೆಕ್ಷನ್ ಇದೆಯಾ? ವಿ ಆರ್ ನಾಟ್ ಎಂಜಾಯಿಂಗ್ ಲೈಫ್. ನಾವು ನಿಜವಾಗಿ ಒಳ್ಳೆ ಭಾವನೆಗಳಿಲ್ಲದೆ ಇರೋದ್ರಿಂದ ಹಿಂಗಾಗ್ತಾ ಇದೆಯಾ ಅಂತ ಅನಿಸಿದೆ. ಇದೇ ಥರ ಹೋದರೆ ಪ್ರಪಂಚ ನ್ಯಾಚುರಲ್ ಆಗಿ ಇವರೇನು ಇದು ಮಾಡೋದೇ ಬೇಕಾಗಿಲ್ಲ, ಪಾಪ್ಯುಲೇಷನ್ ಆಟೋಮೆಟಿಕ್ಕಾಗಿ ಡೌನ್ ಆಗೋಗುತ್ತೆ. ನಿಜವಾಗೂ ನಂಗೆ ಆಶ್ಚರ್ಯ ಆಗಿದೆ, ಏನೋ ಲೇಡೀಸ್ ಬ್ಯೂಟಿ ಪಾರ್ಲರ್ ಇತ್ತು, ಜೆಂಟ್ಸ್ ಬ್ಯೂಟಿ ಪಾರ್ಲರ್ ಜಾಸ್ತಿ ಆಯಿತು, ಒಂಚೂರು ಗಂಡಸರು ಖುಷಿ ಪಡೋದು. ಅಲ್ಲಂದರೆ ಬರೀ ಲೇಡೀಸ್ ಫೇಶಿಯಲ್ ಮಾಡಿಸ್ಕೊತಿದ್ರು, ಗಂಡಸರು ಮಾಡ್ತೀವಿ ಅಂತ ಖುಷಿ ಪಡೋದು. ಬಟ್ ನಾಟ್ ದಿಸ್ ಅಲ್ವಾ, ಬೇಜಾರಾಗತ್ತಲ್ವಾ? ಸೊ ಇದು ಸಾಮಾಜಿಕವಾದ ನನ್ನ ಅಬ್ಸರ್ವೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಸೊ ಬದುಕನ್ನು ನಾವು ಚೆನ್ನಾಗಿ ಅನುಭವಿಸೋಣ. ನಮ್ಮ ಸುತ್ತಮುತ್ತ ಯಾರ್ಯಾರು ಸಿಗ್ತಾರೆ, ಆ ಸಿಕ್ಕಾಗ ಸೊ ಅಲ್ಲೇ ಆ ಕುಟುಂಬ, ಸಂಸ್ಥೆ ಮತ್ತು ಸಮಾಜದ ಜೊತೆ ನಮ್ಮ ಇಂಟ್ರಾಕ್ಷನ್ ಹೇಗಿರುತ್ತೋ ಹಾಗೆ ನಮ್ಮ ಲೈಫ್ ಇರುತ್ತೆ. ನಾನು ಆ್ಯಕ್ಚುಲಿ ನನ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡಬೇಕು. ನನ್ನ ಕಾಲೇಜ್ ಡೇಸಿಂದ ಹಿಡಿದು ಒಂದು 20 ವರ್ಷ ಸಮಾಜಕ್ಕೆ ಜಾಸ್ತಿ ಡೆಡಿಕೇಟ್ ಮಾಡಿದೆ, ಇನ್ಕ್ಲೂಡಿಂಗ್ ಜೇಸಿಸ್. ನಾನು ಎಲ್ಲಿವರೆಗೆ ಅಂದರೆ ಓವರ್. ಬಟ್ ಅವಾಗ ಅನ್ನಿಸ್ತು ನಾನು ಈ ಕಡೆ ಫ್ಯಾಮಿಲಿ ಕೆಲಸ ಸರಿಯಾಗಿ ಏನೋ ಮಾಡಲಿಲ್ಲ ಅಂತ. ಬಟ್ ನಾವು ಐ ಹ್ಯಾವ್ ಟೇಕನ್ ಕಂಟ್ರೋಲ್. ಎಲ್ಲ ಕಡೆನೂ ಇದ್ದೀನಿ. ನನಗೆ ಕಮರ್ಷಿಯಲ್ ಟ್ಯಾಕ್ಸ್ ಬಿಟ್ಟಿದ್ರೂ ಕನ್ನಡ ಸಂಘ ಅಂತ ಒಂದಿದೆ, ಅವರು ಅಪರೂಪ ಕಾರ್ಯಕ್ರಮದಾಗ ಹೋಗಿ ನಿರೂಪಣೆ ಮಾಡೋದು, ಇನ್ವಾಲ್ವ್ ಆಗೋದು ಎಲ್ಲ ಮಾಡ್ತಾ ಇದ್ದೀನಿ. ಒಂದು ಖುಷಿ ವಿಷಯ ಏನು ಅಂದರೆ ಹೋದವರ ಒಂದು ಕಾಲ್ ಬಂತು, ಗುರುಗಳೇ ನಮಸ್ಕಾರ. ಏನಪ್ಪ? ಅದೇ ಸರ್ ನಿಮ್ಮ ಫ್ರೆಂಡ್ ಆನಂದ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ ಗುರು ಮಾತಾಡ್ತಾ ಇರೋದು. ಏನು ಸಮಾಚಾರ? ಸರ್ ಚೆಕ್ ಪೋರ್ಟಲ್ಲಿ ಈಗ ಒಂದು ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೆ, 80,000 ಪೆನಾಲ್ಟಿ ಹಾಕ್ಬಿಟ್ಟಿದ್ರು, ನಿಮ್ಮ ಹೆಸರು ಹೇಳ್ಬಿಟ್ಟೆ ಗುರುಗಳೇ. ಜಯಪ್ರಕಾಶ್ ನಾಗ್ತೇಳಿ ಅವ್ರಿಗೆ ನಾನು ಗೊತ್ತು ಅಂತ ಹೇಳಿದ್ದೆ, ಅವರು 80,000 ಇರೋದನ್ನ 14,000 ಮಾಡಿದ್ರು ಗುರುಗಳೇ, ಥ್ಯಾಂಕ್ಸ್ ಅಂತ ಹೇಳಿದ್ರು. ಕೆಲಸ ಬಿಟ್ಟು 11 ವರ್ಷ ಆಗಿದೆ, ಆಗಿದೆ ಸರಿ ಗುರುಗಳೇ. ಆದ್ರೆ ಓಡ್ತಾ ಇದೆ ಅಂತ ನನಗೆ ಏನ್ ಅನ್ಸ್ತು ಅಂದ್ರೆ ಅಲ್ಲಿ ಯಾರೋ ವ್ಯಕ್ತಿಗೆ 80,000 ಪೆನಾಲ್ಟಿ ಕಡಿಮೆ ಮಾಡಿ ಜಯಪ್ರಕಾಶ್ ಹೆಸರಿಗೆ 14,000 ತಿಳಿಸ್ತಾ ಅಂದ್ರೆ ಅಂದ್ರೆ ನಾನು ಏನ್ ಇಂಪ್ರೆಷನ್ ಅಲ್ಲಿ ಕೊಟ್ಟಿದ್ದೀನಿ, ಇಂಪ್ಯಾಕ್ಟ್ ಅಲ್ಲಿ ಕೊಟ್ಟಿದ್ದೀನಿ, ಅದು ಕೆಲಸ ಮಾಡಿದೆಯೋ ಇಲ್ವೋ. ಸೊ ನಾನು ಐ ವಾಸ್ ವೆರಿ ಹ್ಯಾಪಿ. ಅದರಲ್ಲೇನು ನನಗೆ ಕಮಿಷನ್ ಇಲ್ಲ, ಅದರಲ್ಲೇನು ನನಗೆ ಲಾಭ ಇಲ್ಲ. ಬಟ್ ಯಾರಿಗೋ ನನ್ನ ಹೆಸರೇ ಲಾಭ ಇದೆ ಅಂದ್ರೆ ಸೊ ನನ್ನ ಪರ್ಸನಲ್ ಇನ್ಫ್ಲೂಯೆನ್ಸ್. ಸುಮ್ಮನೆ ಯೋಚನೆ ಮಾಡ್ತಾರೆ ಒಂದಿಬ್ಬರು MLA, ಒಂದಿಬ್ಬರು ದೊಡ್ಡ ಬಿಸ್ನೆಸ್ಮೆನ್ಗಳು. ನಾನು ಒಬ್ಬ ಯಾರೋ ಬಿಸ್ನೆಸ್ಮೆನ್ಗೆ ಈಗ ನಾನು ಕೋಚಿಂಗ್ ತೊಗೋತಾ ಇದ್ದೀನಿ 1-to-1. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗೆಸ್ಟ್ ಹೌಸ್ ಇದೆ, 6 acres ಬೆಂಗಳೂರಿನಲ್ಲಿ, ಇಡೀ ಬಿಲ್ಡಿಂಗ್ ಅಷ್ಟು ವಾತಾವರಣ. ಅಲ್ಲಿ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗ್ತಾರೆ, 135 acres ಎಸ್ಟೇಟ್ ಅಷ್ಟೇ ಹೇಳಿ ಐ ಆಮ್ ವರ್ತ್ ಆಫ್ 1,000 crore. ನಾನು ಅವಾಗ ಅಂದೆ, ಸರ್ ನಿಮ್ಮ ಥರದವ್ರು ಒಂದು 25 ಜನ ಇದ್ರೆ ಸಾಕಲ್ಲ ಬಿಡಿ ಸರ್, ನಾನು ನಿಮಗಿನ್ನ ಮೋರ್ ಇನ್ಫ್ಲೂಯೆನ್ಷಿಯಲ್ ಅಂತ ಅಲ್ವಾ. ಸೊ ನೀವೆಲ್ಲ ನೋಡಿದ್ರಿ ಶಶಿಕಲಾ ಜೊತೆ, ಅವ್ರ ಸಂಸ್ಥೆಗೆ ಗಂಡ MP, ಹೆಂಡತಿ ಮಿನಿಸ್ಟ್ರು. ಅವ್ರ ಸಂಸ್ಥೆಗೆ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸಿಗೆ ಟ್ರೈನಿಂಗ್ ಮಾಡಿದ್ದೀನಿ. ದೇ ಹ್ಯಾವ್ ಸೀನ್ ಮೈ ಟ್ರೈನಿಂಗ್. ಡೈರೆಕ್ಟರ್ನ ಚೇಂಬರಿಗೆ ಕರೆಸಿ ಜಯಪ್ರಕಾಶ್ಗೆ ನಮ್ಮ ಇಲಾಖೆನಲ್ಲಿ ಯಾವ ಥರ ಬಳಸ್ಕೋಬೋದು ನೋಡಿ ಅಂತ ಆರ್ಡರ್ ಮಾಡೋದು. ಓಕೆ, ಸೊ ಮಾರ್ಚ್ 5 ನಾನೊಂದು ಪ್ರಪೋಸಲ್ ಕೊಟ್ಟಿರೋದು. ಆದರೆ ಅದನ್ನು ಇಲ್ಲ, ಏನು ಯಾವ ಥರ ಧಾರಿಸ್ಕೊಂಡೆ ನಾನು ಅಂದರೆ, ಬಾಲಮಂದಿರ ಡಿಪ್ರೆಸ್ಡ್ ಆ್ಯಂಡ್ ಅಪ್ರೆಸ್ಡ್ ಇರ್ತಾರಲ್ಲ, ಕ್ರೈಮ್ ಮಾಡಿರ್ತಾರ, ಅಂತ ಮಕ್ಕಳಿಗೆ 1 to 1 ಮೆಂಟರಿಂಗ್ ಮಾಡ್ತೀನಿ ಅಂತ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ. ಸೊ ಅದು ಬಜೆಟ್ ಅಲ್ಲಿ ಅನೌನ್ಸ್ ಆದರೆ ಅದರ ಹಿಂದೆ ನಾನು ಇರ್ತೀನಿ. ಸೊ ಯಾಕೆ ಹೇಳಿದೆ, ಮಿನಿಸ್ಟರ್ ಆಗಿರೋರು, ಗಂಡ ಎಂ ಪಿ, ನಿಮಗೆಲ್ಲ ಗೊತ್ತು ಚಿಕ್ಕೋಡಿ ಅಣ್ಣಾ ಸಾಹೇಬ್ ಶಂಕರಜುಲ್ಲೆ, 2-3 ಗಂಟೆ ಜೊತೆಲಿ ಇರಿಸ್ಕೊಂಡು ಡೈರೆಕ್ಟರ್ನಲ್ಲಿ ಕರೆಸಿ ಆ ಥರ ಹೇಳೋದು. ಸೊ ಅಂದರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾ ಇದ್ರೆ ಸಮಿಯರ್ ಸಮಥಿಂಗ್ ವಿಲ್ ಹ್ಯಾಪನ್. ಪ್ರೀತಮ್ ಜೊತೆ ನಾನು ನಿಜ ಹೇಳ್ತೀನಿ, ನಾವು ವಿ ಹ್ಯಾವ್ ನಾಟ್ ಇಂಟ್ರಾಕ್ಟೆಡ್, ಐ ಡೋಂಟ್ ನೋ ಮೋರ್ ಅಬೌಟ್ ಹಿಮ್, ಈ ಡೋಂಟ್ ನೋ ಮೋರ್ ಅಬೌಟ್ ಮೀ. ಬಟ್ ಆತಂಗೆ ಬಸವರಾಜ್ ಮುಡ್ಬಾಗಿ ಕನೆಕ್ಟ್ ಮಾಡಿದ್ರು, ನಾಗಮ್ಮ ಫೌಂಡೇಶನ್ ಸೆಪ್ಟೆಂಬರ್ 22 ಭಾರತಿ ವಿದ್ಯಾಭವನದಲ್ಲಿ ಗ್ರಾಟಿಟ್ಯೂಡ್ ಫಂಕ್ಷನ್ ನಡೆಯುತ್ತೆ ಅಂತ. ಇದೇ ಭಾರತಿ ವಿದ್ಯಾಭವನದ ಕಾರ್ಯಕ್ರಮ ನಡೆಯೋದಕ್ಕೆ ತಮ್ಮ ಕಾರ್ಯಕ್ರಮದ ಥರ ಗಂಡ ಹೆಂಡತಿ ಸೀನಿಯರ್ ಜೇಸಿಸ್ ಎಲ್ಲ ಸೇರಿಕೊಂಡು ನಡೆಸ್ಕೊಡ್ತಾರೆ. ಸೊ ದಟ್ಸ್ ದಿ ಬಾಂಡೇಜ್ ಆಫ್ ಎನ್ ಆರ್ಗನೈಸೇಷನ್. ಆರ್ಗನೈಸೇಷನು ನನಗೆ ಆಲ್ದೂರ್ನಲ್ಲಿ ಇನ್ನೂ ಚೆನ್ನಾಗಿ ನೆನಪಿದೆ, ಒಂದು ಟ್ರೈನಿಂಗ್ ಹೋಗಿದ್ದೆ, ಲೇಟ್ ಆಯಿತು, ಒಂದು ಮುಸ್ಲಿಂ ಫ್ಯಾಮಿಲಿಯಲ್ಲಿ ಉಳ್ಕೊಂಡೆ. 2 ದಿನದಲ್ಲಿ ವಿಶ್ವಾಸ ಆಯಿತು. ಆ ಮುಸ್ಲಿಂ ಯಜಮಾನರ ಅಣ್ಣ ಅವನು ರೇಸಿಂಗ್ ಚಾಂಪಿಯನ್, ಜಾಸ್ತಿ ಜನಕ್ಕೆ ಗೊತ್ತೇ ಇರಲಿಲ್ಲ. ಟಿವಿಗೆ ಅವ್ರ ಬಯೋಡೇಟಾ ಕೊಟ್ಟೆ, ಟಿವಿಗೆ ಇಂಟರ್ವ್ಯೂ ಮಾಡಿದೆ. ಇನ್ನೊಂದ್ಸರಿ ಬಂದು ಅವ್ರ ಮನೆಗೆ ಉಳ್ಕೊಳ್ತೀನಿ, ರಕ್ಷಾ ಬಂಧನ ಹತ್ರ ಬಂದಿತ್ತು, ಅವ್ರ ಹೆಂಡ್ತಿ ನನಗೆ ರಾಖಿ ಕಟ್ಟಿದ್ರು. ಸೊ ಶಿ ಟ್ರೀಟೆಡ್ ಮೀ ಆಸ್ ಮೈ ಓನ್ ಬ್ರದರ್. ಶಿವಮೊಗ್ಗ ಹೋಗ್ತೀನಿ, ಅಲ್ಲೊಂದು ಜೈನ್ ಫ್ಯಾಮಿಲಿ ಬೆಳ್ಳಿ ವ್ಯಾಪಾರ ಮಾಡೋರು, ಅವ್ರ ಮನೆಯವ್ರ ಥರ ನೋಡ್ಕೊಂಡಿದ್ರು ನನ್ನ. ನಾನು ಇನ್ನೂ ಬಡ್ಡಿಂಗ್ ಟ್ರೈನರ್ ಆಗಿದ್ದೆ. ಅವ್ರ ಮನೆಯಲ್ಲಿ ಅವ್ರ ಮನೆಯವ್ರ ನೆಂಟರು ಬಂದರೆ ಹೆಂಗೆ ನೋಡ್ಕೋತಾರೆ ಹಂಗೆ ನೋಡ್ಕೊಂಡಿದ್ರು. See, that is the advantage we get when we are connected with social organizations. And idhi prapanchadalli ello bandrunu alli ello yarobru connect agtaro, yaro jisiro yarobru ninge idini anta helidre ena antare side alli bandu yes avribru road alli idini anta helidange sir nanu jisiro idde sir nanu road alli idde sir heltara ilva. So that connection is required. So I think I made myself very clear, but still I am not happy. Because my content, more than 50%, is still lying there, but I have to honor that time and your commitments also. But I am very happy because alindalli Ravindra, ili Jishan, ili Preetham, ivrella connect agi nimge obboru connection inserkontidilla. So this is called as network. ಅಷ್ಟೇ ಏನು ಇಲ್ಲ. ಸೊ ಎಲ್ಲರಿಗೂ ನಮಸ್ಕಾರ, ಖುಷಿ ಹೇಳ್ಬಿಟ್ಟು ಯಾರು ಪರಿಚಯ ಮಾಡ್ಕೋಬೇಕು, ಇನ್ನೊಂಚೂರು ರಿಟ್ರಾಕ್ಟ್ ಮಾಡ್ಬಿಟ್ಟು ಒಂದು 5 ನಿಮಿಷ ನಾವೆಲ್ಲ ತೆರಳೋಣ. ನನ್ನನ್ನು ಯೂಟ್ಯೂಬ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಒಂದು, ಮತ್ತು ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಇವತ್ತಿಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂಚೂರು ಮೆಸೇಜ್ ಮಾಡಿದ್ರೆ ನಾನು ಮಲಕೊಳ್ಳೋಕ್ಕೆ ಮುಂಚೆ